ಸಿನಿ ವರ್ಕರ್ಸ್ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯ ವಿಶೇಷವಾಗಿ 1931 ನಾನ್ ಟಾಕಿ ಮೂವಿ ಮೃಚಿಕ್ಕತಕ್ಕಂಥ ಮೂವಿ ಪ್ರಾರಂಭ ಆಗಿ ಅದಾದ ನಂತರ 1934 ಟಾಕಿ ಮೂವಿ ಅಂತ ಹೇಳಿ ನಾವೇನು ಹೇಳ್ತೀವಿ, ಸತಿ ಸುಲೋಚನಾ ಪ್ರಾರಂಭ ಆಗಿ 100 ಸ್ವಲ್ಪ ವರ್ಷದಲ್ಲಿ ಕಾರ್ಯಡ್ತಾ ಇದ್ದೀವಿ. ಈ ಸಿನಿ ಇಂಡಸ್ಟ್ರಿನಲ್ಲಿ ಭಾಳಷ್ಟು ಜನ ಅನ್ಆರ್ಗನೈಸ್ ವರ್ಕರ್ ಭಾಳ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕಳೆದ ಬಾರಿ ಸಚಿವನಿದ್ದಂಥ ಸಂದರ್ಭದಲ್ಲಿ ಸೀನಿಯರ್ ಸಿನಿ ಎಸ್ಪೆಷಲಿ ಎಕನಾಮಿಕಲಿ ವಾಯಬಲ್ ಇರತಕ್ಕಂಥ ಕೆಲವರು ಆರ್ಟಿಸ್ಟ್ಗಳಿದ್ದಾರೆ, ಕೆಲವರು ಪಾಪ ಸೈಡ್ ಆರ್ಟಿಸ್ಟ್ಗಳಿಗೆ ಯಾವುದೇ ರೀತಿ ಇದ್ದಂಥ ಅವ್ರಿಗೆ ಎಕನಾಮಿಕಲ್ ವಾಯಬಿಲಿಟಿ ಇರೋದಿಲ್ಲ. ಅದ್ರ ಜೊತೆಗೆ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಸೈಡ್ ಡಾನ್ಸರ್ಸ್ ಆಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ಫಿಲಮ್ ಇಂಡಸ್ಟ್ರಿ ಇರತಕ್ಕಂಥ ರಿಲೇಟೆಡ್ ಇರತಕ್ಕಂಥ ಏನು ಸಿನಿ ವರ್ಕರ್ಸ್ ಇದ್ದಾರೆ ಅವ್ರಿಗೆ ಭಾಳಷ್ಟು ಜನಕ್ಕೆ ಅನಾನುಕೂಲ ಇರತಕ್ಕಂಥ ವಾತಾವರಣ ಇಡೀ ಭಾರತ ದೇಶದಲ್ಲಿದೆ. ಯಾಕಂತಂದರೆ ವಿ ಆರ್ ಎ 2.2 billion ಟಿಕೆಟ್ ಬೈಯರ್ಸ್ ಇಂಡಸ್ಟ್ರಿ ಇರತಕ್ಕಂಥದ್ದು. ವರ್ಷದಲ್ಲಿ ಸುಮಾರು 1000 ಹೆಚ್ಚು ಮೂವಿ, ಇಡೀ ಪ್ರಪಂಚದಲ್ಲಿ ಹೆಚ್ಚು ಮೂವಿ ಮಾಡ್ತಕ್ಕಂಥದ್ದು ಯಾವುದೇ ದೇಶ ಇದೆ? ನಮ್ಮ ಕರ್ನಾಟಕ, ನಮ್ಮ ಭಾರತ ದೇಶ ಇದೆ. ವಿಶೇಷವಾಗಿ ನಮ್ಮ ದೇಶದಲ್ಲಿ ಸುಮಾರು 10,000 ಥಿಯೇಟರ್ ಇರ್ಬೋದು ಸಭಾಧ್ಯಕ್ಷರೇ, ಅದರಲ್ಲಿ ಸೌತ್ ಇಂಡಿಯಾದಲ್ಲೇ ಭಾಳಷ್ಟು ಥಿಯೇಟರ್ಸ್ ಇದೆ. 2018 ಸುಮಾರು 224 ಪಿಕ್ಚರ್ ಮಾಡಿರ್ತಕ್ಕಂಥದ್ದು ಕನ್ನಡ ಇಂಡಸ್ಟ್ರಿ ಆಗಿದೆ. ಹಂಗಾಗಿ ಕನ್ನಡ ಇಂಡಸ್ಟ್ರಿನ ಬೆಳಿಬೇಕು, ಅದ್ರ ಜೊತೆಗೆ ಇರ್ತಕ್ಕಂಥ ಇವರೇನಿದ್ದಾರೆ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿದ್ದಾರೆ, ಇವ್ರಿಗೆ ಅನುಕೂಲ ಆಗಲಿ ಅಂಥೇಳಿ ಈ ಬಿಲ್ ತಂದಿರತಕ್ಕಂಥದ್ದು. ಆನ್ ಎವ್ರಿ ಟಿಕೆಟ್ ಬೈಯರಿಗೆ ವಿ ಆರ್ ಚಾರ್ಜಿಂಗ್ 1% ಮಿನಿಮಮ್, 2% ಮ್ಯಾಕ್ಸಿಮಮ್ ಇದೆ, ಅವರಿಗೂ ಜಾಸ್ತಿ ಹೊರೆ ಆಗೋದಿಲ್ಲ. ಅದ್ರ ಜೊತೆಗೆ ಸರ್ಕಾರದ ಕೂಡ ನಾವು ದುಡ್ಡು ಅವರಿಗೆ ಜೋಡಿಸಿ ಈ ದುಡ್ಡನ್ನ ಏನು ಸಂಗ್ರಹ ಆಗುತ್ತೆ ಇವರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವ್ರಿಗೆ ವೆಲ್ಫೇರ್ ಮಾಡ್ತಕ್ಕಂಥದ್ದು ಒಂದು ಬಿಲ್ ತಂದಿದ್ದೀವಿ. ಅದಕ್ಕೆ ತಮ್ಮ ಮುಂದೆ ಇದೆ, ದಯವಿಟ್ಟು ಇದಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು, ಒಪ್ಪಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಈ ರಾಜ್ಯದಲ್ಲಿನ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿಯನ್ನು ಕಲ್ಪಿಸುವ ಹಣಕಾಸು ಯೋಜನೆ ನಿಧಿಯನ್ನು ಸ್ಥಾಪಿಸುವುದು ಇಟ್ಸ್ ಎ ವೆಲ್ಕಮ್. ಇದು ಮಾಡಬೇಕಿದು. ಅರೆ, ನಿಧಿ ಎಷ್ಟು ಅಮೌಂಟ್ ಇಡ್ತೀರಾ? ಅಲ್ಲ, 1% ಅಂದ್ರೆ ಟಿಕೆಟ್, ನಿಮ್ದೇನೋ ಒಂದು ಐಡಿಯಾ ಇದೆಯಾ? ಇಷ್ಟೊಂದು ಕಾರ್ಪಸ್ ಫಂಡ್ ಅಂತ ಇದೆ, ಯಾವ ರೀತಿ ವೆಲ್ಫೇರ್ದು ಕೊಡ್ತೀರಾ ನೀವು ಅವ್ರಿಗೆ? ಆರೋಗ್ಯಕ್ಕೆ ತೊಂದರೆ ಕೊಟ್ಟಾಗ ಬಂದಾಗ ಮಾಡ್ತಿರೋ, ಅಥವಾ ಅಕಸ್ಮಾತ್ ಏನಾದ್ರು ಜೀವನಕ್ಕೆ ತೊಂದರೆ ಆದಾಗ ಮಾಡ್ತಿರೋ? ಇದು ಒಂದು ಭಾಗ. ಎರಡನೇದು, ಇದಾಗಲೇ ಇವಾಗಲೇ ಇದು ಮಾಡಬೇಕಾಗಿತ್ತು. ಭಾಳಷ್ಟು ಜನ ಹೊರಗಡೆಯಿಂದ ಗ್ಲ್ಯಾಮರಸ್ ಕಾಣ್ತದೆ, ಅದು ಆ ಒಳಗಡೆ ಇರೋರ ಕಷ್ಟ ನಮ್ಗೆ ಗೊತ್ತಿದೆ, ಅದೇನೇನು ಆಗ್ತಾ ಇದ್ದಾರೆ ಅಂತ. ಸೊ ಇದನ್ನು ನಾನು ಸ್ವಾಗತ ಮಾಡ್ತಾ ಇದಕ್ಕೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಬೇಕು. ಎರಡನೇದು, ಇದೇ ಸಂದರ್ಭದಲ್ಲಿ ಈ ಸ್ವಿಗ್ಗಿ ಜೊಮ್ಯಾಟೊ ಈ ವರ್ಕರ್ಸ್ ಏನಿದ್ದಾರೆ, ಜಿಗ್ ವರ್ಕರ್ಸ್ ಅಂತ ನಾವೇನಂತೀವಿ, ಹಾ, ಅವ್ರ ಬಗ್ಗೆ ಅವ್ರಿಗೂ ಕೂಡ ಒಂದು ಸೇವಾ ಭದ್ರತೆ ತರಬೇಕು. ಯಾಕಂದ್ರೆ ಅವ್ರ ಪರಿಸ್ಥಿತಿ ಭಾಳ ಕಷ್ಟ ಇದೆ, ಆ ಮಳೆಯಲ್ಲಿ ಆ ಟ್ರಾಫಿಕ್ಕಲ್ಲಿ ಜೀವ ಭಯ ಕಳ್ಕೊಂಡು ಯಾವುದೋ ಇಷ್ಟು ನಿಮಿಷದಲ್ಲಿ ಬರದೇ ಇದ್ರೆ ಅದು ರಿಜೆಕ್ಟ್ ಮಾಡ್ತಾರೆ ಅಂತ ಅನ್ಸ್ಕೊಂಡು ಆ ರೀತಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಓದ್ದವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸೇವಾ ಭದ್ರತೆ ತರ್ತೀವಿ, ಒಂದು ಬಿಲ್ ತರ್ತೀವಿ ಅಂತ ನಾನು ಮಾಧ್ಯಮದಲ್ಲಿ ಓದಿದ್ದೆ. ಆ ಬಿಲ್ದು ಸ್ಟೇಟಸ್ ಏನಿದೆ, ಅವ್ರಿಗೂ ಕೂಡ ಏನೋ ಸೇವಾ ಭದ್ರತೆ ಕೊಡೋದು ಒಂದು ಪ್ರಯತ್ನ ನಡೀತಾ ಇದೆ ಅಂತ. ಮತ್ತೆ ಈ ನಿಧಿ ಬಗ್ಗೆ ಸ್ವಲ್ಪ ವಿವರ ಕೊಡಿ. ಮುಗಿಸ್ಬಿಡ್ತೀನಿ. ಈಗ ನೀವು ಟಿಕೆಟ್ ಮೇಲೆ 1-2% ಅಂತ ಹೇಳಿದ್ರಿ, ಅದಕ್ಕೆ ಸರ್ಕಾರದ್ದು ಜೋಡಿಸ್ತೀವಿ ಅಂದ್ರೆ ಸರ್ಕಾರದ ಎಷ್ಟು ಜೋಡಿಸ್ತೀರಿ, ಎಷ್ಟು ಪರ್ಸೆಂಟ್ ಅಂತೇಳಿ ಹೇಳಿ ಕ್ಲಾರಿಟಿ ಇಲ್ಲ. ಮತ್ತೆ ಸುರೇಶ್ ಕುಮಾರ್ ಅವ್ರಿಗೆ ಕೇಳಿದ್ರು, ನಾನು ಅದನ್ನ ಮತ್ತೆ ಚರಣೆ ಮಾಡ್ಲಿಕ್ಕೆ ಹೋಗಲ್ಲ, ಯಾವ ರೀತಿ ಅವ್ರಿಗೆ ಕೊಡ್ತೀರಿ ಅಂತ. ಖಂಡಿತವಾಗಿಯೂ ಇದು ಸ್ವಾಗತಾರ್ಹವಾದಂಥ ಬಿಲ್ಲು, ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಇದು ಚರ್ಚೆ ಆಗಿತ್ತು. ಇದು ನೀವು ತಂದಿದ್ದೀರಿ, ನಾವು ಒಪ್ಪಿಗೆ ಕೊಡಬೇಕಾಗತ್ತೆ. ಬಡವರು ಆ ಕಾರ್ಯಕರ್ತರು ಮಾಡುವಂಥ ಕೆಲಸ ಇವೆಲ್ಲವೂ ಕೂಡ ನಮಗೆ ಅರಿವಿದೆ, ಖಂಡಿತವಾಗೂ ಒಳ್ಳೇದಾಗಲಿ, ಒಳ್ಳೆ ರೀತಿಯಿಂದ ಅವರಿಗೆ ಕಲ್ಯಾಣಕಾರಿ ಕೈಗೆ ಬಿಲ್ಲೇ ಸೇರಲಿಲ್ಲ ಅಧ್ಯಕ್ಷ ಕೂಡ, ನೀವು ಮಂಡನೆ ಮಾಡಿದಾಗ ನಮ್ಗೆ ಸಿಕ್ಕದೇ ಇಲ್ಲ, ನಾವು ಕರೆಸಿದ್ರೆ ಮಾತ್ರ ಬಿಲ್ ನಮ್ಮನ್ನು ತಗೊಂಡು ಬಂದು ಕೊಡ್ತಾರೆ. ನಾವು ಹೇಗೆ ನೋಡೋದು, ಪಕ್ಷದವರಿಗೆ ಫಸ್ಟ್ ಕೊಡ್ತಾ ಇದ್ರೆ ಅದು ಒಳ್ಳೇದು, ಬಟ್ ನಮಗೂ ಕೂಡ ಕೊಡ್ಬೇಕಲ್ಲ, ನಮ್ಗೇನ್ ಗೊತ್ತು ಅಧ್ಯಕ್ಷರೇ? ಅಲ್ಲ, ಉತ್ತರನು ಕೊಡಲ್ಲ, ಬಿಲ್ಲು ಕೊಡಲ್ಲ, ನಮ್ಗೆ ಹೆಂಗ್ ತಿಳ್ಕೊಬೇಕು ಏನ್ ಬಿಲ್ ಆಗ್ತಾ ಇದೆ? ಆಯ್ತು, ಒಂದ್ ನಿಮಿಷ. ನಿಮ್ಮ ಎಜೆಂಡಾ ನಿನ್ನೆ ರಾತ್ರಿ ನೋಡಿದ್ರ ಅದಿಗ್ದು ನಿಮ್ಗೊಂದು ಕವರ್ ಬರ್ತದೆ ಗೊತ್ತಾಯ್ತಾ, ಎಜೆಂಡಾ ಅದು ಫಸ್ಟ್ ನೋಡಿ, ಮತ್ತೆ ಇಲ್ಲಿ ಬಂದಿದ್ದೆಲ್ಲ ಹೇಳಿ, ಕೊಡೋದೇ ಇಲ್ಲ, ಅದಲ್ಲಿ ಬರದಿದ್ದೆ ಹೇಳಿ. ಮಾನ್ಯ ಅಧ್ಯಕ್ಷ, ಈ ಬಿಲ್ಲನ್ನು ನಾವು ಕೂಡ ಸ್ವಾಗತ ಮಾಡ್ತೇವೆ. ಆದ್ರೆ ಒಂದು ಕ್ಲಾರಿಫಿಕೇಶನ್, ಕೇವಲ
ಸಿನಿ ಇವರಷ್ಟೇ ಟೆಕ್ನಿಷಿಯನ್ಸ್ ಅಷ್ಟೇನೋ ಅಥವಾ ಬೇರೆ ಬೇರೆ ಕಲಾವಿದರು ಅದಾರಲ್ಲ ಅವರು ಎಲ್ಲ ಅಂದ್ರೆ ಸಂಗೀತಕಾರ ಇರ್ತಾರೆ, ನಾಟಕಕಾರ ಇರ್ತಾರ, ಚಿತ್ರಕಾರ ಇರ್ತಾರ, ಇವ್ರನ್ನ ಎಲ್ಲಾರನ್ನ ಕವರ್ ಮಾಡ್ತಿರೋ ಅಥವಾ ಕೇವಲ ಫಿಲ್ಮ್ ಲೈನಿಗೆ ಇದ್ದವ್ರನ್ನ ಕಲೆಕ್ಟ್ ಮಾಡ್ತಿರೋ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಿಲ್ನ ನಾವು ಕೂಡ ಸ್ವಾಗತ ಮಾಡ್ತಾ ಇದೊಂದು ಅವಶ್ಯಕತೆಯಾದಂತ ಬಿಲ್ನ ತಂದಿದ್ದಾರೆ, ಇದನ್ನ ನಾವೆಲ್ಲರೂ ಕೂಡ ಗೌರವಿಸ್ತಾ, ಜೊತೆಗೆ ಇಲ್ಲಿ ಕಲಾವಿದರು ಅಂದ್ರೆ ಬರೀ ಅವರೇ ಅಲ್ಲ, ಅದರಲ್ಲಿ ನಾನಾ ರೀತಿ ಕಲಾವಿದರು ಇದ್ದಾರೆ. ಅದರಲ್ಲಿ ಲೈಟ್ ಮ್ಯಾನ್ ಇಂದ ಹಿಡಿದು 500 ರೂಪಾಯಿಗೆ 1,000 ರೂಪಾಯಿಗೆಲ್ಲ ಕೂಲಿಗೆ ಎಲ್ಲೆಲ್ಲಿಂದನೋ ಬಂದು ಇಲ್ಲಿ ಒಡಿಸ್ಕೊಂಡು ಬರೀ ಸ್ಟಂಟ್ ಮಾಸ್ಟರ್ಗಳ ಕಡೆಯಿಂದ ಎಲ್ಲ ಕೂಡ ಇದ್ದಾರೆ. ದಯಮಾಡಿ ಅವರೆಲ್ಲರಿಗೂ ಕೂಡ, ಕಲಾವಿದರು ಅಂದ್ರೆ ಆಡಳಿದವರಿಂದ ಹಿಡಿದು ಡ್ಯಾನ್ಸರ್ಸ್ ಎಲ್ಲ ಕೂಡ ನಮ್ಮ ಸಚಿವರಿಗೆ ತುಂಬಾ ಚೆನ್ನಾಗಿ ಗೊತ್ತು ಇದ್ರ ಬಗ್ಗೆ. ಹಾಗಾಗಿ ಅವರೆಲ್ಲರಿಗೂ ಬಿಲ್ ತಂದಿರ್ತಕ್ಕಂಥದ್ದು ಗೌರವ ಅವರ ನಮ್ಗೂ ಅವ್ರಿಗೂ ಗೊತ್ತು ಪರ್ಸನಲ್ಲಿ ಬೆಂಬಲಿಸಿ ಈ ಬಿಲ್ನ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ, ಮತ್ತೆ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರ ಮಕ್ಕಳು ಅವ್ರ ಶೋಚನೀಯ ಪರಿಸ್ಥಿತಿ. ಒಂದೇ ಒಂದು ಉದಾಹರಣೆ ನಾನು ಕೊಡ್ತೀನಿ ಅಧ್ಯಕ್ಷರೇ, ಒಂದ್ಸಲ ಎಂ ಪಿ ಶಂಕರ್ ಅವರು ಒಂದು ನಾನು ಸಿ ಅಶ್ವಥ್ ಅವ್ರನ್ನ ಇವ್ರನ್ನೆಲ್ಲರನ್ನು ಕೂಡ ಕನ್ನಡವೇ ಸತ್ಯ ಅಂತ ಒಂದು ಕಾರ್ಯಕ್ರಮ ಮಾಡಿ ನಮ್ಮೂರಿಗೆ ಕರೆಸಿದೆ. ಸಿ ಅಶ್ವಥ್ ಇವ್ರಿಗೆ ಎಂ ಪಿ ಶಂಕರ್ ಅವ್ರಿಗೆ ಫೋನ್ ಮಾಡಿದೆ ಆ ಕಾಲದಲ್ಲಿ, ಈಗ 15 ವರ್ಷದ ಹಿಂದೆ. ಚಲರಾಯಸ್ವಾಮಿ ಅವರು ಎಲ್ಲರೂ ಕೂಡ ಬಂದಿದ್ರು ಆ ಕಾರ್ಯಕ್ರಮಕ್ಕೆ. ಕರೆದಾಗ ಬಾಬು ನೀನೇನಾದ್ರು ನನಗೆ ಡಯಾಲಿಸಿಸ್ಗೆ ದುಡ್ಡು ಕೊಟ್ಟರೆ ನಾನು ಬರ್ತೀನಿ ಅಂತ ಹೇಳಿದ್ರು ಎಂ ಪಿ ಶಂಕರ್ ಅವರು. ಅವತ್ತು ನಾನು ಸಿ ಅಶ್ವಥ್ ಅವರು ಎಲ್ಲರೂ ಕೂಡ ಅವ್ರಿಗೆ ನಾನೊಂದು 50,000 ಅವರೊಂದು ನಾನು ಕೊಟ್ಟಿದ್ರಲ್ಲಿ 20,000 ಹಿಂಗೆಲ್ಲ ಕೊಟ್ವಿ. ಅಂಥ ಮಹಾಕಲಾವಿದರು ಅವಾಗ ಮಕ್ಕಳದು ಪ್ರಾಣಿಗಳ ಪಿಕ್ಚರ್ ತೆಗಿತಾ ಇದ್ದಂಥ ಎಂ ಪಿ ಶಂಕರ್ ಅವ್ರಿಗೆ ಇಂಥ ಗತಿ ಬಂತು ಅಂದರೆ, ಈಗ ಸಣ್ಣ ಪುಟ್ಟ ಕಲಾವಿದರಿಗೆ ಯಾವ ಥರ ಶೋಚನೀಯ ಪರಿಸ್ಥಿತಿ ಇದೆ ಅನ್ನೋದು ಹೊರಗಡೆ ಗೊತ್ತಾಗ್ತಲ್ಲ ನಮಗೆ. ಅವ್ರಿಗೆ ಬಣ್ಣ ಸರ್ ದಯಮಾಡಿ ಬಿಲ್ಲು ಇದರಲ್ಲಿ ಎಲ್ಲದೂ ಕೂಡ ಒಳಗೊಂಡಂತೆ ಎಲ್ಲ ಕಲಾವಿದರಿಗೆ ಅವರ ಅವರ ವಿದ್ಯಾಭ್ಯಾಸ ಸುಧಾರಿಸಲಿಕ್ಕೆ ತುಳುನಾಟಕದಲ್ಲಿ ಅನುಕೂಲ ಅಂತ ಒಟ್ಟಿನಲ್ಲಿ ಬಿಲ್ಲು ಬರಲಿ ಅಂತ ನಾವೆಲ್ಲರೂ ತುಳುನಾಟಕ ಕೊಂಕಣಿ ನಾಟಕದಲ್ಲಿ ಇನ್ನಿತರ ಅದಕ್ಕೆ ಸಪೋರ್ಟ್ ಮಾಡುವಂತ ಎಲ್ಲರೂ ಇದ್ದಾರೆ. ನಿಮ್ಗೆ ಒಳ್ಳೇದು ಗೊತ್ತಿದೆ, ನಮ್ಮ ಭಾಗದಲ್ಲಿ ತುಳು ನಾಟಕ ಬಹಳಷ್ಟು ಫೇಮಸ್ ಇದೆ. ಅವರು ಕೂಡ ಕೊಂಕಣಿ ಭಾಷೆ ಈ ರೀತಿಯಲ್ಲಿ ಅದನ್ನು ಕೂಡ ಅವರನ್ನು ಕೂಡ ಸೇರಿಸಿಕೊಳ್ಬೇಕು ಅಂತ ನಮ್ಮ ಬೇಡಿಕೆ. ಉತ್ತರ ಕರ್ನಾಟಕದಲ್ಲಿ ನೀವು ಅಲ್ಲಿ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ ಕಡೆ ಬಯಲಾಟ ಆಡ್ತಾರೆ, ಬಯಲಾಟ ದೊಡ್ಡಾಟ ಸಭಾಧ್ಯಕ್ಷರೇ ನಾಟಕ ಬಯಲಾಟ ದೊಡ್ಡ ಸೀನಿಯರ್ ಚಿತ್ರಕಲಾ ಜನಪದ ಗೀತೆ ಆಡೋರನ್ನು ಕೂಡ ಸೇರಿಸ್ಕೋಬೇಕು ಅಂತ ಅಲ್ಲ ಜನಪದ ಅಲ್ಲ ಅವರು ಕಲಾವಿದರೇ ಈ ಜನಪದ ಗೀತೆ ಆಡೋರನ್ನು ಕೂಡ ಸೇರಿಸ್ಕೊಳ್ಳಿ. ಸಂತೋಷ್ ಲಾಡ್ ಅವ್ರಿಗೆ ಜಯವಾಗಲಿ ನೋಡ್ರಿ ಅಧ್ಯಕ್ಷರ ಯಕ್ಷಗಾನ ಸಭಾಧ್ಯಕ್ಷರ ಯಕ್ಷಗಾನದವರನ್ನು ಕೂಡ ಇದಕ್ಕೆ ಸೇರಿಸ್ಬೇಕು. ಸಭಾಧ್ಯಕ್ಷರ ಬಯಲಾಟ ಕೂಡ ಸೇರಿಸ್ಕೊಳ್ಳಿ ಅಧ್ಯಕ್ಷರೇ. ಮನೆ ಅಧ್ಯಕ್ಷರೇ ಏನಾಗಿದೆ, ಒಂದ್ ನಿಮಿಷ ಮಾತಾಡಕ್ಕಾರ ಬಿಡ್ರಿ, ನೀವೇ ಮಾತಾಡಿದ್ರಿ ನಾ ಕಡೆ ಎಲ್ಲಾರು ಸೇರಿಸ್ಬಿಡಿ. ಕೋನ್ ರೆಡ್ಡಿ ಅವ್ರ ಮಾತ್ರ ಬಿಡಬೇಡಿ ದಯವಿಟ್ಟು. ಮಾನ್ಯ ಅಧ್ಯಕ್ಷರೇ, ಅತ್ಯಂತ ಐತಿಹಾಸಿಕವಾದ ಬಿಲ್ ಅನ್ನ ಇವತ್ತು ನಮ್ಮ ಸಚಿವರು ತಂದಿದ್ದಾರೆ, ನಾವು ಸ್ವಾಗತ ಮಾಡ್ತೀವಿ. ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ರಂಗಭೂಮಿ ಕಲಾವಿದರು ಮತ್ತು ಜಾನಪದ ಸಾಹಿತಿಗಳಿದ್ದಾರೆ, ರಂಗಭೂಮಿ ಕಲಾವಿದರಿದ್ದಾರೆ, ಗೀಗಿ ಪದ ಹಾಡ್ತಾರೆ, ಬಹಳಷ್ಟು ಕಲಾವಿದರಿದೆ. ಆ ಕಲಾವಿದರಿಗೆ ಎಲ್ಲರಿಗೂ ಅನುಕೂಲ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೇವೆ. ಈಗ ಮಾನ್ಯ ಸಚಿವರೇ, ಬಹಳ ಒಳ್ಳೆ ಬಿಲ್ ಅನ್ನು ತಂದಿದ್ದಾರೆ, ಇದನ್ನು ನಾವು ಸ್ವಾಗತ ಮಾಡ್ತೇವೆ, ನಮ್ಮ ನಾಯಕರುಗಳು ಕೂಡ ಹೇಳಿದ್ದಾರೆ. ಆದ್ರೆ ಇದರೊಳಗಡೆ ಬ್ಯಾಕ್ ಸಿನಿಮಾದಲ್ಲಿ ಯಾರು ಕಾರ್ಮಿಕರಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಬಿಲ್ ಅಂತ ನಾನು ಭಾವಿಸಿದೆ. ಸರಿನಾ? ಎಲ್ಲರಿಗೂನಾ? ಹಾಗಾದ್ರೆ ನಮ್ದೊಂದು ನಾಟಕದ್ದೇ ಅದರದೇ ಆದಂತ ರಂಗಭೂಮಿ ಇದೆ, ಅಲ್ಲಿ ಬ್ಯಾಕ್ ಸ್ಟೇಜ್ ವರ್ಕರ್ಸ್ ಇದಾರಲ್ಲ, ಅವ್ರ ಪಾಡು ಯಾರು ಕೇಳದೇ ಇರೋಂಥ ಸ್ಥಿತಿಲಿ ಇದೆ. ಇವತ್ತು ಒಂದು ನಾಟಕ ಇವತ್ತು ಪ್ರೊಡಕ್ಷನ್ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಅವರು ರಂಗಭೂಮಿ ಕಲಾವಿದರು, ಅವರು ಅವ್ರದೇ ಆದಂಥ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಕಲೆಗೆ ಹೆಚ್ಚು ಶಕ್ತಿಯನ್ನು ಕೊಡ್ತಾ ಇರೋವಂಥವ್ರು.
ಸೊ ಹಾಗಾಗಿ ಆ ಒಂದು ರಂಗಭೂಮಿನ ಕೂಡ ವಿಶೇಷವಾದಂತ ರೀತಿಯಲ್ಲಿ ಪರಿಗಣನೆ ತಗೊಂಡು ಇದ್ರೊಳಗಡೆ ಅಮೆಂಡ್ಮೆಂಟ್ ಮಾಡ್ಕೊಳ್ಳೋಂತ ಅವಕಾಶ ಇದ್ರೆ ಮಾಡಿಕೊಂಡು ಆ ಕ್ಷೇತ್ರಕ್ಕೂ ಶಕ್ತಿ ಕೊಡುವಂತ ಕೆಲಸ ಮಾಡಿದ್ದೆ ಆದ್ರೆ ಈ ಬಿಲ್ ಇನ್ನೊಂದಷ್ಟು ಬಹಳ ವ್ಯವಸ್ಥಿತವಾಗಿ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ದಯವಿಟ್ಟು ಇದನ್ನ ಮಾಡಬೇಕು ಅಂತ ವಿನಂತಿಯನ್ನ ಆಗ್ರಹ ಮಾಡ್ತೀನಿ. ಅಧ್ಯಕ್ಷ, ಈ ಬಿಲ್ ಜೊತೆಗೆ ಶ್ರೀಮತಿ ಸಚಿವರಾಗಿದ್ದಂತ ಉಮಾಶ್ರೀ ಅವ್ರನ್ನು ಕೂಡ ನೀವು ಒಳಗೊಂಡಂತೆ ಅವ್ರ ಹತ್ರ ಸಲಹೆ ತಗೊಂಡ್ರೆ ಸೂಕ್ತ ಅಂತ ಹೇಳಿ. ಸಭಾಧ್ಯಕ್ಷರೇ, ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಇವತ್ತು ಸಚಿವರೇ ಅಶೋಕ್ ಅಸಮಂಜರಿ ಕಾರ್ಯಕ್ರಮ ಏನ್ ಏರ್ಪಡಿಸ್ತಾರೆ ಅವ್ರ ಬಾಳು ಪಂಚಾಕ್ಷರಿ ಗವಾಯಿಗಳು ಅವರು ಬಹಳಷ್ಟು ಕಲಾವಿದರನ್ನ ಹುಟ್ಟು ಹಾಕಿದಂಥವ್ರು. ಯಾರು ನಿರ್ಗತಿಕರಿರ್ತಾರೆ ಅಂದ್ರಿರ್ತಾರೆ ಅವ್ರ ಮುಖಾಂತರ ನಾಟಕಗಳನ್ನು ಆಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಇದು ಭಾಳ ವರ್ಷದಿಂದ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸಚಿವರಿಗೆ ಒತ್ತಾಯ ಮಾಡ್ತೀನಿ ಅಂತ ನಾಟಕ ರಂಗಭೂಮಿಯಲ್ಲಿ ಇರ್ತಕ್ಕಂಥ ಕಲಾವಿದರನ್ನು ಇದರಲ್ಲಿ ಸೇರಿಸ್ಬೇಕಂತೇಳಿ ನಾನು ಸಂಗೀತ ಕಲಾವಿದರು ಯಕ್ಷಗಾನದವರನ್ನ ಕೂಡ ಸೇರಿಸಬೇಕು ಅಳವಡಿಸಬೇಕಂತ. ಅಸಮಂಜರಿ ಕಾರ್ಯಕ್ರಮ ನಡೆಸ್ತಾರಲ್ಲ ಬಿಜೆಪಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಏನು ಸಚಿವರು ಕೂಡ ಇದ್ರ ವ್ಯಾಪ್ತಿಗೆ ತರಬೇಕು ಅಂತೇಳಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಯಾಕೆ ಅಲ್ಲೂ ಕೂಡ ತುಂಬಾ ಕಷ್ಟ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಅವ್ರನ್ನ ಕೇಳವರೇ ಇಲ್ಲ. ಈ ನಿಟ್ಟಿನಲ್ಲಿ ಕಾರ್ಮಿಕ ಸಚಿವರ ಅವ್ರನ್ನು ಕೂಡ ಇದೇ ವ್ಯಾಪ್ತಿಗೆ ತರಬೇಕು ಅಂತೇಳಿ ಮನವಿ ಮಾಡ್ತಾ ಇದೀವಿ. ಒಂದು ಬಿಲ್ ಅನ್ನು ತಂದಿದ್ದಾರೆ, ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರತಕ್ಕಂತ ತುಳು ಚಲನಚಿತ್ರ ಕಲಾವಿದರಿಗೆ, ಯಕ್ಷಗಾನ ಕಲಾವಿದರಿಗೆ, ತುಳು ನಾಟಕ ರಂಗದಲ್ಲಿ ಇರ್ತಕ್ಕಂಥವರಿಗೆ ಎಲ್ಲರನ್ನು ಸಹ ಇದರಲ್ಲಿ ಸೇರ್ಪಡೆಗೊಳಿಸಬೇಕನ್ನೋದು ವಿನಂತಿಯನ್ನು ಮಾಡ್ತೇವೆ. ಎಲ್ಲ ಸೇರಿಸಿದ್ದಾರೆ ಈಗ ಸರ್, ಎಲ್ಲ ಹಳ್ಳಿ ಊರಾಗ ಆರ್ಕೆಸ್ಟ್ರಾ ಇದೆ ಸರ್, ಪಾಪ ಅವ್ರು ಗರೀಬರು ಅವರನ್ನು ಸೇರಿಸಬೇಕು ಹೇಳಿ ಈಗ ಅಧ್ಯಕ್ಷ. ಆದ್ರೆ ಕಾರ್ಮಿಕ ಸಚಿವ ಡಿಮಾಂಡ್, ನಿಮ್ಮ ಒಂದು ಈ ಬಿಲ್ಲಿಗೆ ಎಷ್ಟು ಬೆಂಬಲ ವ್ಯಕ್ತ ಆಗ್ತಾ ಇದೆ ನೋಡಿ ಅಧ್ಯಕ್ಷ. ಕೆಲಸ ತುಂಬಾ ಒಳ್ಳೇದಿದೆ ಅಧ್ಯಕ್ಷ. ಕಾರ್ಮಿಕ ಸಚಿವರು ನೀವು ಮಾಡಿರ್ತಕ್ಕಂತ ಕೆಲಸಕ್ಕೆ ತುಂಬಾ ಬೆಂಬಲ ಸಿಗ್ತಾ ಇದೆ. ಅಧ್ಯಕ್ಷರೇ, ನಮ್ಮ ಹಳ್ಳಿ ಕಡೆ ಹಳಿಗೆ ಹೊಡೆಯರು, ಹಳಿಗೆ ಹೊಡೆಯರು ಅವ್ರ ಸಸಿ ಮಂತ್ರಿ ಇದ್ದಾರೆ, ಇಲ್ಲಿವರೆಗೂ ಯಾರು ಇದಂತ ಇದ್ರ ಗುರುಸ್ವಂತ ಅವಕಾಶ ತಗೊಂಡಿರ್ಲಿಲ್ಲ. ಆದ್ರೆ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ನಾಟಕಗಳಾಡುವಂತ ಸುಮಾರು ಜನ ಇದ್ದಾರೆ. ನಮ್ಮ ಸ್ನೇಹಿತರು ಹೇಳಿದ್ರು ತಮಟೆ ಹೊಡೆಯರು, ಅದೊಂದು ವಿಶೇಷ. ಆಮೇಲೆ ಆರ್ಕೆಸ್ಟ್ರಾ ಆಡುವಂತವರು ಅವ್ರ ವೃತ್ತಿಗಳು, ಅದು ಅವ್ರನ್ನು ಕೂಡ ಅದ್ರ ತಂದ್ರೆ ತುಂಬಾ ಚೆನ್ನಾಗಿರ್ತದೆ. ಮಾತಾಡಿ ತರಬೇಕಾಗ್ತದೆ ಅಧ್ಯಕ್ಷ. ನೆಕ್ಸ್ಟ್ ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಕಾರ್ಮಿಕ ಸಚಿವರು ನಮ್ಮ ಭಾಗದವರು ಬಳ್ಳಾರಿ ಸೀಮೆ ಇನ್ನೊಂದಿದೆ ಈಗ ಅವ್ರನ್ನ ಕೂಡ ಸೇರಿಸ್ಕೋಬೇಕಂತೇಳಿ ನಮ್ಮ ಸಚಿವರು ಸಮುದಾಯದವರು ಈ ವಾದ್ಯನ ಬಡಿತಾರೆ ಸನ್ಮಾನ್ಯ. ಅಲ್ಲ ಈ ವಾದ್ಯ ಬಡಿತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಈ ಬಿಲ್ ಬಗ್ಗೆ ಶಿವಲಿಂಗಡ್ರೆ ಮಾತಾಡಬೇಡಿ. ಈ ಬಿಲ್ ಬಗ್ಗೆ ನಮ್ಮ ಎಲ್ಲ ಸದಸ್ಯರು ಕೂಡ ಯಾವ್ದಾವ್ದನ್ನ ಸೇರಿಸಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಸಾಂಸ್ಕೃತಿಕ ಅನ್ನೋದು ಇರೋದ್ರಿಂದ ಎಲ್ಲ ಅದಕ್ಕೆ ಸೇರ್ಪಡೆ ಆಗುತ್ತೆ ಅಂತ ನಂದು. ಆದರೆ ಒಂದು ಪ್ರಶ್ನೆ, ಮೇಯ್ನ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಯಾರು ಸಿನಿಮಾ ನೋಡ್ತಾರೆ ಅವ್ರ ಮೇಲೆ ಟ್ಯಾಕ್ಸ್ ಆಗ್ತಾ ಇದ್ರೆ 1% 2% ಸಿನಿಮಾ ನೋಡೋರ ಮೇಲೆ ಅವರು ಟ್ಯಾಕ್ಸ್ ಕಟ್ಟಬೇಕೀಗ. ಆ ಟ್ಯಾಕ್ಸ್ನ ಇವರ ಅಭಿವೃದ್ಧಿಗೆ ಯೂಸ್ ಮಾಡ್ತಾ ಇದ್ದೀರಾ. ಸರ್ಕಾರದ ಪಾತ್ರ ಏನು? ಸರ್ಕಾರದ ಪಾತ್ರ ಬೇಕಲ್ಲ ಇದರಲ್ಲಿ, ಸರ್ಕಾರದ ಕಾಂಟ್ರಿಬ್ಯೂಷನ್ ಬೇಕಲ್ಲ. ನಾವು 50% ಕೊಡ್ತೀರಿ, ನಾವು ಇಲ್ಲ 75% ಕೊಡ್ತೀರಿ, ಈ ಥರದ್ದಿದ್ದಾಗ ಸರ್ಕಾರ ಆಗ್ತೈತೆ. ಅಲ್ಲೇ ಕಿತ್ತು ಅವ್ರಿಗೆ ಕೊಡೋಕ್ಕೆ ಇದೇನು ಉಪಯೋಗ ಆಗಲ್ಲ. ಅದನ್ನ ಇಲ್ಲಿ ಬಿಲ್ ಯಾಕೆ ಹಾಕ್ಬೇಕು? ಅದಕ್ಕೆ ಅವ್ರಿಗೆ ಕೊಡೋಕ್ಕೆ ಬಿಲ್ ಹಾಕ್ಬೇಕು. ಅದರಿಂದ ಪವರ್ಫುಲ್ ಮಿನಿಸ್ಟರ್ ಅಂತ ನಾನು ತಿಳ್ಕೊಂಡಿದ್ದೀನಿ ಇಲ್ಲಿ ಇರೋಂಥ ಕೆಲವು ಪವರ್. ನೀವು ಪವರ್ಫುಲ್ಲು, ಅದರಿಂದ ಸರ್ಕಾರದ ಗ್ರ್ಯಾಂಟ್ ಕೊಟ್ಟರೆ ಇದಕ್ಕೊಂದು ಸ್ಯಾಂಕ್ಟಿಟಿ ಬರುತ್ತೆ, ಅಧಿಕಾರ ಬರುತ್ತೆ. ಇಲ್ಲಾಂದ್ರೆ ಅದಕ್ಕೇನು ಬೆಲೆ ಇಲ್ಲ ಅಂತ ನನಗೆ ಅನಿಸ್ತೈತೆ. ಅದಕ್ಕೋಸ್ಕರ ದಯವಿಟ್ಟು ನೀವು ಸರ್ಕಾರದ ಗ್ರ್ಯಾಂಟನ್ನು ಅದಕ್ಕೆ ಮಿಕ್ಸ್ ಮಾಡಿ, ಮಾಡಿದಾಗ ಇನ್ನಷ್ಟು
ಜನಗಳಿಗೆ ಸೌಕರ್ಯ ಸಿಗಕ್ಕೆ ಸಾಧ್ಯ. ಮಾನ್ಯ ಅಧ್ಯಕ್ಷರೇ, ಇದರಲ್ಲಿ ಒಂದು ಈ ಬಿಲ್ಲನ್ನ ಸ್ವಾಗತ ಮಾಡ್ತಾ ನಮ್ಮೆಲ್ಲ ಪ್ರಮುಖರು ಹೇಳಿದ ವಿಚಾರಗಳ ಜೊತೆನಲ್ಲಿ ಈಗ ತುಂಬಾ ಜನ ಕಲಾವಿದರನ್ನ ಇದರಲ್ಲಿ ಜೊತೆಲಿ ಸೇರಿಸಬೇಕು ಅಂತ ಹೇಳಿದ್ದಾರೆ. ಈ ಪಟ್ಟಿಯನ್ನ ಯಾರು ಮಾಡ್ತಾರೆ? ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಿದ್ದಾಗ ಈ ಪ್ರಾಬ್ಲಮ್ ನಮ್ಗೆ ಎದುರಾಗಿತ್ತು. ಕಲಾವಿದರಿಗೆ ಮಾಸಾಶನ ಕೊಡಬೇಕು ಅಂತೇಳಿ ಚರ್ಚೆ ಬಂದಾಗ ಕಲಾವಿದರ ಪಟ್ಟಿ ಬೆಳೀತಾನೇ ಹೋಗುತ್ತೆ. ಇದಕ್ಕೆಲ್ಲರೂ ಒಂದು ಕಡೆ ಪಟ್ಟಿ ಯಾವ ರೀತಿ ಮಾಡ್ತಾರೆ, ಯಾರು ಮಾಡ್ತಾರೆ ಅಂತಂದು ಏನಾದ್ರು ಐಡೆಂಟಿಫೈ ಮಾಡಬೇಕು. ಇದಕ್ಕೆ ಕೊನೆನೆ ಇಲ್ಲಂಗೆ ಆಗ್ತದೆ. ನಾವು ಅದಕ್ಕೆ ಕಾರ್ಡ್ ಕೊಡಬೇಕು ಅಂತಂದಾಗ ಸಾವಿರಾರು ಅರ್ಜಿಗಳು ಬಂದ್ಬಿಡ್ತು ಕಾರ್ಡ್ಗೆ. ಅದನ್ನ ಯಾರು ಐಡೆಂಟಿಫೈ ಮಾಡೋದು, ಅವ್ನು ಯಾವ ಕಲಾವಿದ ಅಂತ ಹೇಳಿದ್ ಹಿಂಗೆಲ್ಲ ಒಂದು ಪ್ರಾಬ್ಲಮ್ ನಮ್ಮ ಕನ್ನಡ ಕಲ್ಚರ್ಲಿತ್ತು. ನೀವು ಈ ರೀತಿ ಮಾಡಿದಾಗ ಅದಕ್ಕೆ ಯಾರು ಆ ಪಟ್ಟಿಯನ್ನು ಯಾರು ಮಾಡ್ತಾರೆ, ಅದು ಎಷ್ಟು ಸಂಖ್ಯೆ ಬೆಳೆಯುತ್ತೆ, ಇದಕ್ಕೇನಾದ್ರು ಒಂದು ಯೋಚನೆ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ನಿಮ್ಮ ಸಲಹೆ ಏನಾದ್ರೂ ಕೊಡಿ. ಇನ್ನೊಂದು ಸಲಹೆ, ಕೇವಲ ಫಿಲ್ಮ್ ಟಿಕೆಟ್ ಮಾತ್ರ ಅಲ್ಲ, ಈಗ ಒ ಟಿ ಟಿ ಇದೆ ಎಲ್ಲಾರು, ಅದು ಕೂಡ ಇದರಲ್ಲಿ ಸೇರಿಸಿದೆ ಇಲ್ಲ. ಆಮೇಲೆ ಈಗೇನು ಕೇಬಲ್ ಇದೆ ಅಲ್ಲ, ಅದು ಕೂಡ ಇದರಲ್ಲಿ ಸೇರಿಸಿದೆ ಇರಲ್ಲ. ಅದನ್ನ ಅಷ್ಟು ಈಗ ನಾನು ಎಲ್ಲರ ಪರವಾಗಿ ಮಾನ್ಯ ಮಂತ್ರಿಗಳನ್ನು ಸರ್ ಅಭಿನಂದಿಸ್ತೇನೆ. ಒಂದು ವರ್ಗದ ಜನ ಯಾರು ಕೆಲಸ ನಿರ್ವಹಿಸಿದ್ದಾರೆ, ಒಂದು ಕಾಣದ ಕೈಗಳಾಗಿ ನಮ್ಮ ರಾಜ್ಯದ ಅಭಿವೃದ್ಧಿ ಕೊಡುಗೆ ಕೊಡ್ತಿದ್ದೆ, ಅವ್ರು ಗಮನಿಟ್ಕೊಂಡು ಈ ಬಿಲ್ ಅಂತ ಅವತ್ತು ತಂದಿದ್ದೀರಿ. ಅದಕ್ಕೆ ಅದ್ರ ಜೊತೆ ಯಾಕೆಂದ್ರೆ ಇಲ್ಲಲ್ಲಿ ಬಹಳ ಸ್ಪಷ್ಟವಾಗಿ ಬಂದು ಇ ಎಮ್ ಮತ್ತು ಎಫ್ ನಲ್ಲಿ ಎಲ್ಲ ಕೂಡ ಇದೆ. ಎಲ್ಲ ಚಟುವಟಿಕೆ ಅಂದ್ರೆ ಏನು, ಸಿನಿ ಕಾರ್ಯಕ್ರಮದಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲವನ್ನು ನಿಭಾಯಿಸಿ ಎಲ್ಲರಿಗೂ ಇದ್ದಾರೆ. ಅದರಲ್ಲಿ ತುಳು, ಬ್ಯಾರಿ, ಕೊಂಕಣಿ ಅಕಾಡೆಮಿ, ಕನ್ನಡ ಎಲ್ಲ ಕೂಡ ಅದರಲ್ಲಿ ಸೇರಿದೆ. ಈಗ ನಮ್ಮ ವಿಧಾನಸಭೆ ಕೂಡ ಒಂದು ಸಿನಿಮಾ ಇದ್ದಾಗೆ ಮತ್ತೆ ನಿಲ್ಲಿ ಒಂದು ನಿಮಿಷ ನಾನು ಮಾತಾಡ್ತೇನೆ. ಆಯ್ತು, ಒಂದು ಸೆಕೆಂಡ್ ಆಯ್ತು, ಕೂತ್ಕೊಳ್ಳಿ ಒಂದು ಸೆಕೆಂಡ್. ಅದಕ್ಕೆ ನಾನು ಹೇಳಿದ್ದು, ಆದರೆ ನಮ್ಮಲ್ಲಿ ಹೊರಗೆ ಥಿಯೇಟರಲ್ಲಿರೋ ಸಿನಿಮಾದಲ್ಲಿ ಹೀರೋ ಯಾರು, ವಿಲನ್ ಯಾರು, ಕಾಮಿಡಿ ಅಂತ ಗೊತ್ತಾಗ್ತದೆ. ಇಲ್ಲಿ ಯಾರು ಹೀರೋ, ಯಾರು ವಿಲನ್, ಯಾರು ಕಾಮಿಡಿ, ಯಾರಿಗೆ ಕೂಡ ಗೊತ್ತಾಗದ ಪರಿಸ್ಥಿತಿ ಇದ್ದು ನಮಗೆ ಇದೊಂದು ವ್ಯತ್ಯಾಸ. ಇದಕ್ಕೆ ಅದಕ್ಕೆ ಬಹುಶಃ ಅಭಿನಂದಿಸ್ಕೊಂಡು ಬಹುಶಃ ನಾನು ಎಲ್ಲ ಕೂಡ ತಾವು ಸೇರಿಸಿದ್ದಿಲ್ಲ ಎಲ್ಲ ತಮ್ಮ ಬಿಲ್ ತಂದಿದ್ದು ಕಲಾವಿದರಿಗೆಲ್ಲ. ನಾವು ಹಿಂದೆ ಕೂತಿರೋರು ಆ ತರ ಕಾರ್ಮಿಕರು ಅಧ್ಯಕ್ಷರೇ. ಆಯ್ತು, ನಮಗೆ ಅವಕಾಶಗಳು ಕಡಿಮೆ. ಈಗ ಬಹುಶಃ ನಿಮ್ಮನ್ನು ಅಭಿನಂದಿಸಿ ಬಹುಶಃ ಇವತ್ತು ಇದನ್ನು ಮತ್ತೀಗ ಪ್ರಸ್ತಾವನೆ ಸಭೆ ಮತ್ತೆ ಹಾಕುತ್ತೇನೆ. ಮುಖ್ಯಮಂತ್ರಿಗಳಿಗೆ, ಲಾರ್ಡ್ ಅವರಿಗೆ ಅಭಿನಂದನೆಗಳು. ಎಲ್ಲ ಸದಸ್ಯರುಗಳಿಗೆ ಧನ್ಯವಾದಗಳು. ಸುರೇಶ್ ಕುಮಾರ್ ಸಾಹೇಬರು ಎರಡು ಮೂರು ವಿಚಾರನೂ ಕೇಳಿದ್ದೀರಿ. ಅಶೋಕ್ ಸಾಹೇಬರು ಕೂಡ ಇದನ್ನು ಯಾವ ರೀತಿ ಮಾಡ್ತಾರಂತ ಹೇಳಿ ವಿಶೇಷವಾಗಿ ಡೆಫಿನೆಟ್ಲಿ ಸಹಭಾಗಿತ್ವವಾಗಿ ಕಾಂಟ್ರಿಬ್ಯೂಷನ್ ಗೌರ್ಮೆಂಟ್ ಕೂಡ ಬರ್ತಾರೆ. ಅಶೋಕ್ ಅವರೇ, ನಾವಿದು ಮೊದಲನೇ ಬಾರಿಗೆ ಈ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಡೆಫಿನೆಟ್ಲಿ ನಮ್ಮ ಪ್ರಕಾರ ಸುಮಾರು 4 ಕೋಟಿಯಷ್ಟು ಬಿಲ್ಗಳು ಇಲ್ಲಿ ಖರ್ಚಾಗ್ತಾ ಇದೆ. ಅಂದರೆ ಪೀಪಲ್ ಆರ್ ಬೈಯಿಂಗ್ 4 ಕ್ರೋರ್ಸ್ಕಿನ್ ಹೆಚ್ ಬಿಲ್ ಅಂತೇಳಿ ನಾನು ಅಂದಾಜಿದೆ. ದಿಸ್ ಫಸ್ಟ್ ಟೈಮ್, ಇಟ್ಸ್ ಇನ್ ಇಯರ್ ಸರ್, ಪರ್ ಆನಮ್ ಐ ಆಮ್ ಟಾಕಿಂಗ್ ಅಬೌಟ್. ಸೊ ಆಬ್ವಿಯಸ್ಲಿ ಇದು ಮೊದಲನೇ ಹಂತದಲ್ಲಿ ನೀವು ಹೇಳಿರ್ದಿ ಮೋಸ್ಟ್ ಆಫ್ ದ ನೀವು ಹೇಳಿರ್ತಕ್ಕಂಥದ್ದು ಸದಸ್ಯರುಗಳು ಏನು ಕೇಳಿದ್ದಾರೆ, ಯಾರ್ಯಾರು ಅದರಲ್ಲಿ ಬರ್ತಾರೆ ಅಂತ ಹೇಳಿದಾಗ ಸಂಪೂರ್ಣ ಮಾಹಿತಿ ಇದೆ. ಅಕಾಡೆಮಿ ಮೀನ್ಸ್ ಅಂದರೆ ದ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಬರುತ್ತೆ, ಕರ್ನಾಟಕ ಜಾನಪದ ಅಕಾಡೆಮಿ ಇದೆ, ಕರ್ನಾಟಕ ಲಲಿತ ಅಕಾಡೆಮಿನೂ ಇದೆ, ಇದರಲ್ಲಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿನೂ ಇದೆ, ಕರ್ನಾಟಕ ಬಯಲಾಟ ಅಕಾಡೆಮಿನೂ ಇದೆ. ಎಸ್ಟಾಬ್ಲಿಷ್ ಬೈ ಅದರ್ ಗೌರ್ಮೆಂಟ್ಸ್ ಇನ್ ಯಾವ ಬಿಟ್ಟಿದ್ರು ಕೂಡ ಅವ್ನ ಆ್ಯಡ್ ಕೂಡ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಚಬಯಿಸ್ತೀನಿ. ಗಿಗ್ ವರ್ಕರ್ಸ್ ಬಗ್ಗೆ ತಾವು ಮಾತನಾಡಿದಿರಿ. ಅಣ್ಣ ಒಂದ್ ನಿಮಿಷ, ತುಳು ಚಿತ್ರರಂಗ ಉಂಡಪ್ಪ, ತುಳು ಚಿತ್ರರಂಗ ಬರುತ್ತೆ ಸರ್, ಅದ್ರ ಯಾವ ಲ್ಯಾಂಗ್ವೇಜ್ ಇದ್ರಿ? ಗಿಗ್ ವರ್ಕರ್ಸ್ ಬಗ್ಗೆ ತಾವು ಪ್ರಸ್ತಾವನೆ ಸಲ್ಲಿಸಿದಿರಿ. ಕಳೆದ ಒಂದು ವರ್ಷಗಳಿಂದ ಯಾರು ಈ ಗಿಗ್ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಪ್ಲಸ್ ಎನ್ ಜಿ ಒಸ್ ಜೊತೆ ಕಳೆದ ಒಂದು ವರ್ಷದಲ್ಲಿ 20 ಬಾರಿ ಮೀಟಿಂಗ್ ಅನ್ನು ಮಾಡಿದ್ದೀವಿ. ಒಂದು ಪ್ರಿಲಿಮಿನರಿ ಡ್ರಾಫ್ಟ್ ಕೂಡ ರೆಡಿ ಆಗಿದೆ. ಇನ್ನು ಕೆಲವು ದಿನಗಳಲ್ಲಿ ಸರ್ಕಾರದ ಕ್ಯಾಬಿನೆಟ್ಗೆ ಕೂಡ ಬರುತ್ತೆ. ಅದ ನಂತರ ಡೆಫಿನೆಟ್ಲಿ ಅದು ತಮ್ಮೆಲ್ಲರ ಸಲಹೆ ಕೂಡ ಬರುತ್ತೆ. ವಿ ರಿಕ್ವೈರ್ ಲಾಟ್ ಆಫ್ ಅಡ್ವೈಸ್, ಬಟ್ ಇನ್ ಭಾಳ ಶೀಘ್ರದಲ್ಲಿ ಅದು ಒಂದು ಬಿಲ್ ಆಗಿ ಬರುತ್ತೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಹೆಚ್ಚು ಬರ್ತೇನೆ. ಆಸ್ ವೆಲ್ ಆಸ್ ದ ಗಿಗ್ ಇಸ್ ಕನ್ಸರ್ನ್ಡ್. ಸೊ ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಕೂಡ ಮಾಡಿದ್ದೀವಿ. ಐ ಶುಡ್ ರಿಯಲಿ ಕಂಗ್ರಾಚುಲೇಟ್ ರಾಮಲಿಂಗಾರೆಡ್ಡಿ ರೆಡ್ಡಿ ಸಾಹೇಬರು, ಸನ್ಮಾನ್ಯ ಮುಖ್ಯಮಂತ್ರಿಯವರು. ನಾವೇನು ಟ್ರಾನ್ಸ್ಪೋರ್ಟ್ ಸೆಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅದರಲ್ಲೇ ದುಡ್ಡನ್ನ ರೀಕೂಪ್ ಮಾಡಿ, ವಿ ಆರ್ ನಾಟ್ ಗೋಯಿಂಗ್ ಟು ಕಲೆಕ್ಟ್ ಎಕ್ಸ್ಟ್ರಾ ಸೆಸ್ ಫ್ರಮ್ ದೆಮ್. ಇರತಕ್ಕಂಥ 27% ನಮಗೇನು ವೆಲ್ಫೇರ್ ಇತ್ತು ಅದರಲ್ಲಿ ಸೆಸ್ನ ರೀಕೂಪ್ ಮಾಡಿ ಕಲೆಕ್ಟ್ ಮಾಡಿ
ಸುಮಾರು 150 crore ನಮಗೆ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ಗಾಗಿ ನಾವೀಗ ಬೋರ್ಡ್ ಅನ್ನು ಮಾಡಿ ರಿಲೇಟೆಡ್ ಟು ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಯಾರಿದ್ದಾರೆ, ಡ್ರೈವರ್ಗಳಿರ್ಬೋದು, ಕ್ಲೀನರ್ಸ್ಗಳಿರ್ಬೋದು, ಮೆಕ್ಯಾನಿಕ್ಸ್ ಇರ್ಬೋದು, ಗ್ಯಾರೇಜ್ನ ವರ್ಕ್ ಮಾಡ್ತಕ್ಕಂಥ ಓನರ್ಸ್ ಕ ಮೆಕ್ಯಾನಿಕ್ಸ್ ಇರ್ಬೋದು, ಇವರೆಲ್ಲರೂ ಟ್ರಾನ್ಸ್ಪೋರ್ಟ್ ಅಲೈಡ್ ವರ್ಕರ್ಸ್ ಏನಿದ್ದಾರೆ ಅವರೆಲ್ಲರಿಗೂ ಒಂದು ವೆಲ್ಫೇರ್ ಬೋರ್ಡ್ ಮಾಡ್ತಾ ಇದ್ದೀವಿ. ಕಮಿಂಗ್ ಬ್ಯಾಕ್ ಟು ವೇರ್ ಐ ಸ್ಟಾರ್ಟೆಡ್ ಬಿಕಾಸ್ ಯು ಆಸ್ಕ್ ಮೀ, ಐ ಟೋಲ್ಡ್ ಯು ಸರ್, ಇಲ್ಲಿ ಈ ಬಿಲ್ಲಲ್ಲಿ ಅಶೋಕ್ ಸಾಹೇಬರು ಕೇಳಿರ್ತಕ್ಕಂಥ ಅಶೋಕ್ ಸಾಹೇಬರು ಕೇಳಿರ್ತಕ್ಕಂಥದ್ದು, ಇದು ಸರ್ಕಾರ ಕೂಡ ಇದರಲ್ಲಿ ಸಹಭಾಗಿತ್ವವಾಗಿ ಡೆಫಿನೆಟ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತದೆ. ಆಮೇಲೆ ಬೇರೆ ಸದಸ್ಯರುಗಳು ತಾವೆಲ್ಲ ಏನು ಪ್ರಶ್ನೆ ಹೇಳಿದಿರಿ, ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಕವರ್ಡ್. ಇನ್ನು ಮುಂದೆ ರೂಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ನಿಮ್ಮ ಎಕ್ಸ್ಪರ್ಟಿಸ್ ಯಾರಿದೆ ಅವ್ರ ಸಲಹೆಗಳನ್ನ ಪಡೆದು ಈ ರೂಲ್ನ ಮಾಡ್ತೀವಿ. ಆಮೇಲೆ ಅಶ್ವಥ್ ನಾರಾಯಣ ಅವರು ಕೇಳಿದ್ರು, ಆಬ್ವಿಯಸ್ಲಿ ಇದು ಎಕ್ಸ್ಟೆನ್ಷನ್ ಭಾಳ ದೊಡ್ಡದಾಗುತ್ತೆ, ಜಾಸ್ತಿ ಜನ ಮಾಡ್ತಾರೆ, ಸುನಿಲ್ ಅವರು ಕೂಡ ಹೇಳ್ತಿದ್ರು, ಇದು ನನ್ನ ಅಂದಾಜು ಪ್ರಕಾರ ಸುಮಾರು 50,000 ಸಂಖ್ಯೆಯಷ್ಟು ಜನರು ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದರೆ ಸೀನ್ ಇಂಡಸ್ಟ್ರಿ ಆ್ಯಂಡ್ ರಿಲೇಟೆಡ್ ಇಂಡಸ್ಟ್ರಿ ಎಲ್ಲರ ಸೇರಿ ಬಹುತೇಕ 60,000 to 70,000 ಪೀಪಲ್ ಇರ್ಬೋದು. ಈ ರೆವೆನ್ಯೂ ಪ್ಲಸ್ ಸರ್ಕಾರದ ರೆವೆನ್ಯೂ ಸೇರಿದರೆ ಅಂತಂತವಾಗಿ ದಿಸ್ ರೆವೆನ್ಯೂ ವಿಲ್ ಡೆಫಿನೆಟ್ಲಿ ಟೇಕ್ ಕೇರ್ ಆಫ್ ಏನು ಕೆಲವರು ಕೇಳಿದ್ರು, ಇದು ಯಾವ ರೀತಿಯಾಗಿ ಬೋರ್ಡ್ ನಡೀತೈತೆ, ಬೇರೆ ಯಾವುದು ವೆಲ್ಫೇರ್ ಬೋರ್ಡ್ ನಡೀತೈತೆ ಅದೇ ರೀತಿಯಾದಂಥ ವೆಲ್ಫೇರ್ ಬೋರ್ಡ್ ನಡೀತೈತೆ. ಅವರು ಕೂಡ ಸಹಭಾಗಿತ್ವವಾಗಿ ಫಿಲಮ್ ಚೇಂಬರ್ಸ್ನವರು ಕೂಡ ನಾವು ಮೆಂಬರ್ಸ್ ಮಾಡ್ಕೊಂಡಿರ್ತೀವಿ ಆ್ಯಂಡ್ ಆಬ್ವಿಯಸ್ಲಿ ಸರ್ಕಾರ ವತಿಯಿಂದ ಕೂಡ ಮೆಂಬರ್ಸ್ ಆಗಿರ್ತಾರೆ. ದ ರೆಗ್ಯುಲರ್ ಬೋರ್ಡ್ ಯಾವ ರೀತಿ ನಾವು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಮಾಡ್ತೀವಿ ಆ ರೀತಿ ಸ್ಕೀಮ್ಸ್ನ ಮಾಡ್ತೀವಿ. ವಿಶೇಷವಾಗಿ ಎಲ್ಲರೂ ಸಹಮತದಿಂದ ಈ ಬಿಲ್ಗೆ ಒಪ್ಪಿಗೆ ಕೊಟ್ಟಿದ್ದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ಸರ್ಕಾರ ಪರವಾಗಿ ಧನ್ಯಗಳನ್ನು ಹೇಳ್ತೀನಿ.